ಸಿನಿಮಾ ಸ್ವಾರಸ್ಯದ ಆರ್ ಎನ್ ಜಿ ಗೋಪಾಲ್ ಅವರ ಸಂಚಿಕೆಗೆ ನಿಮಗೆ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ಎನ್ ಎಸ್ ಶ್ರೀಧರ್ ಮೂರ್ತಿ. ಆರ್ ಎನ್ ಜಿ ಗೋಪಾಲ್ ಅವರ ತಂದೆ ಆರ್ ನಾಗೇಂದ್ರ ರಾಯರು ಕನ್ನಡ ಚಿತ್ರರಂಗದ ಪಿತಾಮಹ ಅಂತ ಕರೆಸ್ಕೊಂಡು ಬಹಳ ದೊಡ್ಡ ಸಾಧಕರು ಅವರು. ನಿಮಗೆಲ್ಲ ಗೊತ್ತೇ ಇದೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ಹುಟ್ಟೋದಕ್ಕೆ ಕಾರಣ ಆದಂಥವ್ರು ಅವರು. ಆರ್ ನಾಗೇಂದ್ರ ರಾಯರು ರಂಗಭೂಮಿಯಿಂದ ಬಂದವರು. ಅವರು ರಾಜ ಸ್ಯಾಂಡೋ ಅಂತ ಒಬ್ಬರಿಂದ ಒಂದು ಪತ್ರ ತಗೊಂಡು ಬಾಂಬೆಗೆ ಹೋಗ್ತಾರೆ. ಕೆ ವಿ ಅಯ್ಯರ್ ಅವರು ಬಾಂಬೆಗೆ ಕಳಿಸಿ ಅಲ್ಲಿ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಸಿಗ್ಬೋದು ಅಂಥೇಳಿ. ಆವಾಗ ಅಲ್ಲಿ ಬಾಂಬೆನಲ್ಲಿ ಮೂಕಿ ಚಿತ್ರಗಳು ಶುರುವಾಗ್ತಾ ಇರುತ್ತೆ. ಆಲಮ್ಮಾರ ಆಗ್ತಾನೆ ಆಗಿರುತ್ತೆ. ಅರ್ದಿಷ್ಕರ್ ಇರಾನಿ ಅವರ ಕಂಪ್ನಿಯಲ್ಲಿ ಆರ್ ನಾಗೇಂದ್ರ ಅವರು ಸೇರಿಕೊಳ್ತಾರೆ. ಎರಡು ಸಿನಿಮಾ ಮಾಡ್ತಾರೆ, ಒಂದು ತೆಲುಗು ಒಂದು ತಮಿಳು, ಎರಡು ಸಿನಿಮಾಗಳನ್ನು ಮಾಡಿ ಮೂರನೇ ಸಿನಿಮಾಕ್ಕೆ ಸಿದ್ಧ ಆಗ್ತಾ ಇರ್ತಾರೆ. ಆವಾಗ ನಾಗೇಂದ್ರ ಅವರಿಗೊಂದು ಯೋಚನೆ ಬರುತ್ತೆ, ಅಲ್ಲ ನಾನೇನೋ ಇಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ, ನನ್ನ ಜೀವನ ನಡೀತಾ ಇದೆ. ತಮಿಳಲ್ಲಿ ವಾಕ್ಚಿತ್ರ ಬಂತು, ತಮಿಳು ತೆಲುಗಲ್ಲಿ ವಾಕ್ಚಿತ್ರ ಬಂತು, ಬೇರೆ ಭಾಷೆನಲ್ಲಿ ಬರ್ತಾ ಇದೆ, ಹಿಂದಿನಲ್ಲಿ ಬಂದಿದೆ, ಕನ್ನಡದಲ್ಲಿ ಬರೋದು ಯಾವಾಗ, ಕನ್ನಡದ ವಾಕ್ಚಿತ್ರ ನಾವು ಮಾಡಲೇಬೇಕಲ್ಲ ಅಂತ ಹೇಳಿ ಒಂದು ಕತೆ ಮಾಡ್ತಾರೆ. ಕನ್ನಡದಲ್ಲಿ ಪಾರಿಜಾತ ಪುಷ್ಪ ಅಪಹರಣ ಅಂತ ಒಂದು ಕತೆ ಮಾಡಿಬಿಟ್ಟು ಅರ್ದಿಷ್ಕರ್ ಇರಾನಿ ಅವರಿಗೆ ಕೊಡ್ತಾರೆ. ಅವರು ಅರ್ದಿಷ್ಕರ್ ಇರಾನಿ ಹೇಳ್ತಾರೆ, ಕತೆ ಏನೋ ತುಂಬ ಚೆನ್ನಾಗಿದೆ, ಆದರೆ ಕನ್ನಡದಲ್ಲಿ ಬೇಡಪ್ಪ, ಮಾರ್ಕೆಟ್ ಇಲ್ಲ ಕನ್ನಡದಲ್ಲಿ, ನೀನು ಇದನ್ನು ತೆಲುಗಲ್ಲೋ ತಮಿಳಲ್ಲೋ ಮಾಡೋ, ಇಲ್ಲಿ ಹಿಂದಿನಲ್ಲಿ ಮಾಡೋಣ. ಇದು ನಾನು ಹೇಳ್ತಿರೋದು 1930 ಸ್ವೀಕತೆ, ಆಗಲೇ ಕನ್ನಡದಲ್ಲಿ ಮಾರ್ಕೆಟ್ ಇಲ್ಲ ಅಂತ ಒಂದು ನಾಗೇಂದ್ರ ಯಾರು ಯೋಚನೆ ಮಾಡ್ತಾರಲ್ಲ, ಎಲ್ಲರೂ ಮಾರ್ಕೆಟ್ ಇಲ್ಲ ಅಂತಂದರೆ ಕನ್ನಡ ಸಿನಿಮಾ ಶುರು ಆಗೋದು ಹೆಂಗೆ, ನಾವು ಶುರು ಮಾಡಲೇಬೇಕಲ್ವಾ, ಬೇಡ ನಾನು ಕನ್ನಡ ಸಿನಿಮಾ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಅರ್ದಿಷ್ಕರ್ ಇರಾನಿ ಅವ್ರ ಕಂಪ್ನಿಯನ್ನು ಬಿಟ್ಬಿಟ್ಟು ಸೀದಾ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದುಬಿಟ್ಟು ಅಲ್ಲಿ ರೇಷ್ಮೆ ವ್ಯಾಪಾರಿಗಳ ಹತ್ರ ಬಂದುಬಿಟ್ಟು, ನಾನೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ, ದುಡ್ಡು ಕೊಡಿ, ನನಗೆ ದುಡ್ಡು ಕೊಡಿ, ಏನಾದರೂ ದುಡ್ಡು ಕಲೆಕ್ಟ್, ಅದು ಸಾಕಾಗಲ್ಲ. ಸೇಲಮ್ಗೆ ಹೋಗ್ತಾರೆ. ಸೇಲಮ್ನಲ್ಲಿ ಎಣ್ಣೆ ವ್ಯಾಪಾರಿಗಳು ತುಂಬ ಜನ ಇರ್ತಾರೆ. ಎಣ್ಣೆ ವ್ಯಾಪಾರಿಗಳ ಹತ್ರ ಒಂದು ಕನ್ನಡ ಸಿನಿಮಾ, ನೀವು ನಾನು ಒಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ನಾನು ಹೇಳ್ತಿರುವ ಕತೆ ಏಕೀಕರಣಕ್ಕಿಂತ ಮುಂಚಿನದು. ಆಗ ಸೇಲಮ್ ಕೂಡ ಕನ್ನಡದಲ್ಲಿ ಬಹಳ ಕನ್ನಡದ ಪ್ರಾಬಲ್ಯ ಇದ್ದಂಥ ಜಾಗ ಅದು. ಆಮೇಲೆ ಎಣ್ಣೆ ವ್ಯಾಪಾರಿಗಳು ಒಂದಿಷ್ಟು ದುಡ್ಡು ಕೊಡ್ತಾರೆ, ಹಾಗೂ ಹೀಗೂ ಎಲ್ಲ ಅವ್ರ ಸ್ನೇಹಿತರ ಹತ್ರ ಎಲ್ಲ ಸೇರಿಸಿ 15,000 ರೂಪಾಯಿನ ನಾಗೇಂದ್ರ ಅವರು ಜೋಡಿಸ್ತಾರೆ. 15,000 ರೂಪಾಯಿಗೆ ಆಗ ಕೂಡ ಸಿನಿಮಾಗೋಕ್ಕೆ ಸಾಧ್ಯ ಆಗಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಇನ್ನೊಂದು ಘಟನೆ ನಡೆಯುತ್ತೆ. ಶಾ ಚಮಂದಾಳ್ ಡುಂಗಾಜಿ ಅಂತ ಒಬ್ರು ಇರ್ತಾರೆ, ಅವರು ಸೌತ್ ಇಂಡಿಯನ್ ಮೂವಿ ಟೋನ್ ಅಂತ ಹೇಳಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸು, ಬೇರೆ ಬೇರೆ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅವರು ರಾಜಸ್ಥಾನದಿಂದ ಬಂದವರು, ಚಿಕ್ಕಪೇಟೆನಲ್ಲಿ ಇರ್ತಾರೆ. ಶಾ ಚಮಂದಾಳ್ ಡುಂಗಾಜಿ ಬಗ್ಗೆ ಒಂದು ಮಾತು ಹೇಳಬೇಕು, ಅವರು ಈ ಕರಗದಲ್ಲಿ ಪ್ರಾಣಿ ಬಲಿಗಳು ಒಂದು ಕಾಲದಲ್ಲಿ ನಡೀತಾ ಇತ್ತು. ಈ ಪ್ರಾಣಿ ಬಲಿಗಳನ್ನು ನಿಲ್ಲಿಸಿದವರು ಶಾ ಚಮಂದಾಳ್ ಡುಂಗಾಜಿ, ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಾಮರ್ಸ್ ವಿಭಾಗವನ್ನು ಶುರು ಮಾಡಿದವರು ಶಾ ಚಮಂದಾಳ್ ಡುಂಗಾಜಿ. ಶಾ ಚಮಂದಾಳ್ ಡುಂಗಾಜಿ ಅವರಿಗೆ ಒಂದು ಆಸೆ ಬರುತ್ತೆ, ಅರೆ ನಾವು ಯಾವ್ಯಾವುದೋ ಭಾಷೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ, ಕನ್ನಡ ಸಿನಿಮಾ ನಾವು ಇಲ್ಲಿ ಇಷ್ಟು ವರ್ಷ ಕರ್ನಾಟಕದಲ್ಲಿದ್ದೀವಿ, ನಾವೇ ಕನ್ನಡ ಸಿನಿಮಾ ಮಾಡಬಾರದು ಅಂಥೇಳಿ ಸರಿ ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಶಾ ಚಮಂದಾಳ್ ಡುಂಗಾಜಿ ಅವರು ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಗೊತ್ತು, ಅವ್ರಿಗೆ ಸಿನಿಮಾ ಮಾಡೋದು ಗೊತ್ತಿಲ್ಲ. ನೋಡಿ, ಅದೊಂದು ವಿಚಿತ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಾಗೇಂದ್ರ ಅವ್ರಿಗೆ ಸಿನಿಮಾ ಮಾಡೋದು ಗೊತ್ತು, ಅವ್ರ ಹತ್ರ ದುಡ್ಡಿಲ್ಲ. ಶಾ ಚಮಂದಾಳ್ ಡುಂಗಾಜಿ ಹತ್ರ ದುಡ್ಡಿದೆ, ಅವ್ರಿಗೆ ಸಿನಿಮಾ ಮಾಡೋದು ಗೊತ್ತಿಲ್ಲ. ಇಬ್ಬರೊಬ್ರನ್ನೊಬ್ಬರು ಹುಡುಕ್ತಾ ಇದ್ದಾರೆ. ಸೀತಾರಾಮ್ ಶೆಟ್ರು ಅಂಥೇಳಿ ಶಾ ಚಮಂದಾಳ್ ಡುಂಗಾಜಿ ಅವರ ಕಂಪ್ನಿಯ ಸೌತ್ ಇಂಡಿಯನ್ ಫಿಲಮ್ ಟೋನ್ ಅಂಥೇಳಿ ಕಂಪ್ನಿಯದು, ಆ ಕಂಪ್ನಿಯ ಮ್ಯಾನೇಜರ್, ಅವರಿಗೆ ಯಾರೋ ಹೇಳ್ತಾರೆ ಹಿಂಗೆ ನಾಗೇಂದ್ರ ರಾಯರು ಅಂತೊಬ್ಬರು ಕನ್ನಡ ಸಿನಿಮಾ ಮಾಡಬೇಕು ಅಂತ ಎಲ್ಲ ಕಡೆ ಅಲೀತಾ ಇದ್ದಾರೆ, ಅವ್ರನ್ನ ಹಿಡಿದ್ರೆ ಆಗತ್ತೆ. ಸರಿ, ನಾಗೇಂದ್ರ ರಾಯರನ್ನು ಪತ್ತೆ ಮಾಡ್ತಾರೆ ಸೀತಾರಾಮ್ ಶೆಟ್ರು. ಸೀತಾರಾಮ್ ಶೆಟ್ರು ಇವರಿಬ್ಬರನ್ನ ಸೇರಿಸ್ತಾರೆ, ಶಾ ಚಮಂದಾಳ್ ಡುಂಗಾಜಿ ಮತ್ತು ನಾಗೇಂದ್ರ ರಾಯರನ್ನು. ಆಗ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ಹುಟ್ಕೊಳ್ಳುತ್ತೆ. ಸತಿ ಸುಲೋಚನದಲ್ಲಿ ನಾಗೇಂದ್ರ ರಾಯರು ರಾವಣನ ಪಾತ್ರವನ್ನು ಮಾಡ್ತಾರೆ, ಖಳನಟನ ಪಾತ್ರ ಮಾಡ್ತಾರೆ, ಜೊತೆಗೆ ಸಂಗೀತ ನಿರ್ದೇಶನ ಕೂಡ ಮಾಡ್ತಾರೆ. ನಾಗೇಂದ್ರ ಅವರು ಕನ್ನಡದ ಮೊದಲ ಸಂಗೀತ ನಿರ್ದೇಶಕರು. 1930 1934 ಈ ಓಡಾಟಗಳು ನಡೀತಾ ಇರುತ್ತೆ. ನಾಗೇಂದ್ರ ಅವರ ಹೆಂಡತಿ ರತ್ನಬಾಯಿ ಮೈಸೂರಿನಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಮೈಸೂರಿನಲ್ಲಿ ಮನೆ ಮಾಡಿಬಿಟ್ಟು ಇವರು ಸೇಲಮ್ಮು ಮದ್ರಾಸು ಹೀಗೆಲ್ಲ ಓಡಾಡ್ತಾ ಇರ್ತಾರೆ. ನಾಗೇಂದ್ರ ರತ್ನಬಾಯಿಗೆ 16 ವರ್ಷದಲ್ಲೇ ಮದುವೆ ಆಗಿಬಿಟ್ಟಿರುತ್ತೆ. 16 ವರ್ಷದಲ್ಲೇ ಆಗಲೇ ಅವರು SLC ಮುಗಿಸ್ಬಿಟ್ಟಿರ್ತಾರೆ. ನಾಗೇಂದ್ರ ಅವರು ಹೀಗೆ ಸಿನಿಮಾ ಮಾಡಬೇಕು ಅಂತೇಳಿ ಮನೆ ಬಿಟ್ಟು ಹೋದಾಗ ಅವ್ರಿಗೆ 28 ವರ್ಷ.
ಅವಾಗ ಅವರ ಅವರು ಡಾಕ್ಟರ್ ರಂಗಾಚಾರ ಅಂತ ಹೇಳಿ ಒಬ್ಬರು ಅರಮನೆಯ ವೈದ್ಯರು, ಅವ್ರ ಮನೆಯಲ್ಲಿ ಅವ್ರು ಬಾಡಿಗೆಗೆ ಇರ್ತಾರೆ. ರಂಗಾಚಾರ ಹೇಳ್ತಾರೆ, ಅಮ್ಮ ನೀನು ಓದಿದ್ಯಾ ವಿದ್ಯಾವಂತೆ, ನಿನ್ನ ಗಂಡ ಕೂಡ ಸಿನಿಮಾ ಮಾಡಬೇಕು ಅಂತ ಹೋಗಿರೋದು, ಒಂದೊಳ್ಳೆ ಕೆಲಸಕ್ಕೆ ಹೋಗಿದ್ದಾನೆ, ಸುಮ್ಮನೆ ಕಾಲಾಪಹರಣ ಮಾಡೋ ಬದಲು ನೀನು ಯಾಕೆ ಓದಬಾರ್ದು ನೀನು ಅಂತ ಹೇಳ್ತಾರೆ. ಈ ವಯಸ್ಸಲ್ಲಿ ಓದೋದು ಅಂದರೆ ಇಲ್ಲ, ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ವಿಶೇಷ ಯೋಜನೆ ಮಾಡಿದ್ದಾರೆ. ಅದೇನು ಅಂದರೆ, ಹೆಣ್ಣು ಮಕ್ಕಳು ಓದ್ ನಲ್ವಡಿ ಕೃಷ್ಣಾಜುಡಿಯರ್ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಓದಬೇಕು ಅಂತಂದರೆ SLCಯಿಂದ ನೇರವಾಗಿ ಅವರಿಗೆ ಡಿಗ್ರಿಗೆ ಅಡ್ಮಿಷನ್ ಕೊಡ್ತಾರೆ, ಮನೆಗೆ ಜಟಕ ಗಾಡಿ ಕಳಿಸ್ಕೊಡ್ತಾರೆ. ನಿಮ್ಮ ಮನೆಗೆ ಕರ್ಕೊಂಡೋಗಿ ಕರ್ಕೊಂಬರೋ ವ್ಯವಸ್ಥೆ ಕೂಡ ಮೈಸೂರು ವಿಶ್ವವಿದ್ಯಾಲಯದವರು ಮಾಡ್ತಾಯಿದ್ದಾರೆ. ಹೆಣ್ಣುಮಕ್ಕಳು ಓದಿಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನೀನು ಒಪ್ತಿಯಾದರೆ ನಾನೊಂದು ಅಡ್ಮಿಷನ್ ಮಾಡಿಬಿಡ್ತೀನಿ ಅಂತ ಹೇಳಿ ರತ್ನಬಾಯಿ ಆಯಿತು ಅಂತ ಹೇಳ್ತಾರೆ. ಹೀಗೆ ಅವರು BAಗೆ ಸೇರಿಕೊಳ್ತಾರೆ. ಒಬ್ಬನು ಪ್ರತಿದಿನ ಅವ್ರ ಮನೆ ಮುಂದೆ ಜಟಕ ಗಾಡಿ ಬರುತ್ತೆ. ಈಗ ಜಟಕ ಗಾಡೀಲಿ ಓದಿ ರತ್ನಬಾಯಿ ಮೈಸೂರು ವಿಶ್ವವಿದ್ಯಾನಿಲಯದ BAನಲ್ಲಿ ಮೊದಲ ರ್ಯಾಂಕ್ ತೊಗೊಳ್ತಾರೆ ಮತ್ತು ಎಕನಾಮಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೊಗೊಳ್ತಾರೆ. ನಾಗೇಂದ್ರ ಅವರು ವಾಪಸ್ ಬರ್ತಾರೆ. ಇಷ್ಟೊತ್ತಿಗಾಗಲೇ ಇಬ್ಬರು ಮಕ್ಕಳು ಇರ್ತಾರೆ ಇವರಿಗೆ, RN ಗುರುಪ್ರಸಾದ್ ಅಂತ ಹೇಳಿ, ಇನ್ನೊಬ್ಬರು RN ಕೃಷ್ಣಪ್ರಸಾದ್. ಇಬ್ಬರು ಮಕ್ಕಳು ನಾಗೇಂದ್ರ ಅವರಿಗೆ ಇರ್ತಾರೆ. ಅವರ ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಡೆಫ್ತೇರಿಯಾದಿಂದ ಹೋಗ್ಬಿಟ್ಟಿರ್ತಾರೆ. ಹೋದ ಮೇಲೆ ವಾಪಸ್ ನಾಗೇಂದ್ರ ಅವರು ಸಿನಿಮಾ ಮುಗಿಸ್ಕೊಂಡು ಬಂದ ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಸತೀಸುಲೋಚನಾ ಚಿತ್ರದ ನಾಯಕ ನಟರು ಕೂಡ ಇಬ್ಬರು ಬಹಳ ಸ್ನೇಹಿತರು, ನಾಗೇಂದ್ರ ಮತ್ತು ಸುಬ್ಬಯ್ಯ ನಾಯ್ಡು ಇಬ್ಬರು ಸೇರಿ ಸ್ತ್ರೀ ಸಾಮ್ರಾಜ್ಯ ಸಾಹಿತ್ಯ ಮಂಡಳಿ ಅಂತ ಒಂದು ಮಾಡೋಣ, ಸಿನಿಮಾ ಸಹವಾಸ ಸಾಕು ನಾವು ನಾಟಕ ಮಾಡೋಣ ಅಂತೇಳಿ ನಾಟಕ ಮಂಡಳಿ ಸ್ಥಾಪನೆ ಮಾಡ್ತಾರೆ. ನಾಟಕ ಮಂಡಳಿ ಸ್ಥಾಪನೆ ಮಾಡಿದಾಗ ಜಯಗೋಪಾಲ್ ಅವರು ಮತ್ತೆ ರತ್ನಬಾಯಿ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಜನ್ಮಾಷ್ಟಮಿಯ ಸಂದರ್ಭ, ಅವರು ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಗು ಹುಟ್ಟಿದರೆ ಅವ್ರು ಮೊದಲೇ ಅಂದ್ಕೊಂಬಿಟ್ಟಿರ್ತಾರೆ ಹೆಣ್ಣು ಮಗು ಹೋಗ್ಬಿಟ್ಟಿದೆ ಡಿಫ್ತೇರಿಯಾದಿಂದ. ಸೊ ಶ್ರೀಕೃಷ್ಣನ ಕಥೆ ಇದೆ, 8ನೇ ಮಗು ಹುಟ್ಟಿದ ಹೆಣ್ಣು ಮಗು ಹೋದ ಮೇಲೆ ಹುಟ್ಟುವುದು ಗಂಡು ಮಗು, ಅದರಿಂದ ಇನ್ನು ಕೃಷ್ಣ ಅಂತಲೇ ಹೆಸರು ಇಡಬೇಕು, ಗೋಪಾಲ ಅನ್ನೋ ಹೆಸರನ್ನು ಮೊದಲೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಗೋಪಾಲ ಮಗು ಹುಟ್ಟುತ್ತೆ, ಮಗು ಹುಟ್ಟಿದಾಗ ನಾಗೇಂದ್ರ ಅವರು ನಾಟಕ ಕಂಪ್ನಿ ಮುಗಿಸ್ಕೊಂಡು ಬಂದಾಗ ಹೆಸರು ರಂಗಾಚಾರ್ಯರು ಬಂದು ಕೇಳ್ತಾರೆ, ಅವ್ರ ಅರಮನೆ ವೈದ್ಯರು, ಅವರು ಏನು ಹೆಸರು ಇಟ್ರಿ ಮಗುವಿಗೆ ಅಂತ ಹೇಳ್ತಾರೆ. ಅವರು ಗೋಪಾಲ ಅಂತ ಇಡ್ತಾ ಇದ್ದೀವಿ ನಾವು ಹೆಸರನ್ನು ಅಂತ ಮೊದಲೇ ನಿರ್ಧಾರ ಮಾಡಿದ್ವಿ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಹುಟ್ಟಿದ್ರಿಂದ. August 17, 1935 RN ಜಯಗೋಪಾಲ್ ಅವರು ಹುಟ್ಟಿದ್ದು. ರಂಗಾಚಾರ್ಯ ಒಂದು ಮಾತು ಹೇಳ್ತಾರೆ, ನೋಡಿ ನಮ್ಮ ಮನೆಯಲ್ಲಿ ಯಾರೇ ಹುಟ್ಟಲಿ ನಾವೊಂದು ಪದ್ಧತಿ ಇಟ್ಕೊಂಡಿದ್ದೀವಿ, ಜಯ ಅಂತ ಒಂದು ಹೆಸರು ಸೇರಿಸ್ತೀವಿ. ಇಲ್ಲಿವರೆಗೆ ಅಂದರೆ ಜಯಚಾಮರಾಜೇಂದ್ರ ಒಡೆಯರಿಗೂ ನಾನೇ ಹೆಸರಿಟ್ಟಿದ್ದು, ಜಯ ಅನ್ನೋ ಹೆಸರು ನಾವು ಸೇರಿಸ್ತೀವಿ. ನಿಮ್ಮ ಮಗುವಿಗೆ ಕೂಡ ಜಯ ಅಂತ ಸೇರಿಸಿ, ನೀವು ಜಯಗೋಪಾಲ್ ಅಂತ ಇಡಿ ಅಂತ ಹೇಳಿ ಅವರು ಒಪ್ಕೊಳ್ತಾರೆ. ರಂಗಾಚಾರ್ಯ ಮನೇಲಿ ಹುಟ್ಟಿದ ಮಕ್ಕಳಿಗೆಲ್ಲ ಜಯ ಅಂತ ಇಟ್ಟಿದ್ದಾರೆ, ಅವರ ಮೊಮ್ಮಗಳೇ ಜಯಲಲಿತ. ಹೀಗೆ ಆ ಜಯ ಅನ್ನೋದು ಮೈಸೂರು ಅರಮನೆ ಮಹಾರಾಜರಿಂದ ಹಿಡಿದು ಜಯಗೋಪಾಲಿಂದ ಹಿಡಿದು ಜಯಲಲಿತಾವರೆಗೂ ಅದು ನಂಟು, ಅದು ಆ ರಂಗಾಚಾರ್ಯರಿಂದ ಆ ನಂಟು ಬೆಳ್ಕೊಂಡು ಬರುತ್ತೆ. ಜಯಗೋಪಾಲ್ ನಾಟಕ ಕಂಪನಿಯಲ್ಲೇ ಬೆಳೀತಾರೆ, ನಾಟಕ ಕಂಪನಿ ಇದನ್ನು ನೋಡಿಕೊಂಡೇ ನೋಡಿಕೊಂಡೇ ಬೆಳೀತಾರೆ. ಭೂಕೈಲಾಸ ಬಹಳ ಅದ್ಭುತವಾದ ಶ್ರೀ ಸಾಮ್ರಾಜ್ಯ ಸಾಹಿತ್ಯ ಮಂಡಳಿಯ ಅದ್ಭುತವಾದ ನಾಟಕ ಅದು. ಅದರಲ್ಲಿ ಬಹಳ ಟ್ರಿಕ್ ಶಾಟ್ಗಳಿರುತ್ತೆ, ಅದು ರಾವಣನ ಆತ್ಮಲಿಂಗ ಬರಬೇಕು, ಆತ್ಮಲಿಂಗವನ್ನು ರಾವಣ ತಗೊಂಡು ಹೋಗಬೇಕು, ಇದನ್ನು ಲೈಟಿಂಗ್ ಹೊಸದಾಗಿ ವ್ಯವಸ್ಥೆ ಮಾಡಿರ್ತಾರೆ. ಅವರು ಅಮೆರಿಕದಿಂದ ಪುಸ್ತಕಗಳನ್ನು ಕರೆಸಿ ಆರ್ ನಾಗೇಂದ್ರ ಅವರು ಅಧ್ಯಯನ ಮಾಡಿರ್ತಾರೆ ಹೆಂಗೆ ಈ ಲೈಟಿಂಗನ್ನೆಲ್ಲ ಮಾಡಬೇಕು ಅಂತೇಳಿ. ಈ ಆತ್ಮಲಿಂಗದ ಶಾಟ್ ತುಂಬ ಅದ್ಭುತವಾಗಿರುತ್ತೆ, ಜನ ಕಿಕ್ಕಿರಿದು ಸೇರ್ತಾ ಇರ್ತಾರೆ. 2 ವರ್ಷದ RN ಜಯಗೋಪಾಲ್, 2 ವರ್ಷದ RN ಜಯಗೋಪಾಲ್ ಇಡೀ ನಾಟಕ ಕಾಯ್ತಾ ಇದೆ. ಢಬಾರ್ ಅಂತೇಳಿ ಒಂದು ತಬಲ ಬಡಿತಾರೆ, ತಬಲ ಬಡ್ದಿದ್ದು ನೋಡಿ ಎಲ್ಲರಿಗೂ ಇಡೀ ಸೌಂಡ್ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬಂತು ಅಂತ ಆ್ಯಕ್ಟಿಂಗ್ ಮಾಡ್ತಿರೋರು ಕೂಡ ಗೊಂದಲ ಆಗಿಬಿಡುತ್ತೆ. ಸುಬ್ಬಯ್ಯ ನಾಯ್ಡು ಹೇಳ್ತಾರೆ ಇದನ್ನು ನೋಡಿ, 2 ವರ್ಷಕ್ಕೆ ಇವನು ತಬಲ ಬಡ್ದಿದ್ದಾನೆ ನಾಟಕ ಮಂಡಳಿಲಿ ಅಂತ ಹೇಳಿದ್ರೆ ಇವನು ಫಿಕ್ಸ್, ಇವನು ಸಂಗೀತವೋ ಸಾಹಿತ್ಯವೋ ಒಂದು ಇದು ಬಂದ್ಬಿಡ್ತಾನೆ ಇವನು ಅಂಥೇಳಿ ಸುಬ್ಬಯ್ಯ ನಾಯ್ಡು ಒಂದು ಹೇಳಿದ ಆ ಮಾತು ನಿಜ ಆಗುತ್ತೆ. RN ಜಯಗೋಪಾಲ್ ಅವರು ಗೀತ ರಚನಾಕಾರರಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾರೆ. ಜಯಗೋಪಾಲ್ 6 ವರ್ಷ, ನಾಗೇಂದ್ರ ಅವರು ನಾಟಕ ಕಂಪ್ನಿ ಅಲ್ಲಿ ಇಲ್ಲಿ ಹೋಗ್ತಾರೆ. ಒಂದು ಸಲ ಬಂದಾಗ ಅಣ್ಣ ಕೃಷ್ಣಪ್ರಸಾದ್ಗೆ ತುಂಬ ಅನಾರೋಗ್ಯ, ಅನಾರೋಗ್ಯ ಇದ್ದಿದ್ದರಿಂದ ಡಾಕ್ಟ್ರ ಹತ್ರ ಕರ್ಕೊಂಡೋಗೋಣ ಅಂತ ನಾಗೇಂದ್ರ ಅವರನ್ನು ರತ್ನಬಾಯಿ ಅವರು ಕೇಳ್ತಾರೆ. ಸರಿ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಹಾಗೆ ಜಯಗೋಪಾಲ್ ಚಿಕ್ಕ ಹುಡುಗ, ಅವ್ನು ಕರ್ಕೊಂಡೋಗಿರ್ತಾರೆ 5 ವರ್ಷದ ಹುಡುಗ. ಕರ್ಕೊಂಡು ಹೋದಾಗ ಅವನಿಗೆ
ಇವನು ಯಾಕೋ ಜೈಗೋಪಾಲ್ ಕೂಡ ಯಾಕೋ ಬಾಯಿ ನೋವು ಅಂತ ಇದ್ದ, ಗಂಟಲು ನೋವು ಅಂತ ಇದ್ದ, ಒಂದ್ಸಲ ನೋಡ್ಬಿಡಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಡಾಕ್ಟ್ರು ಅವಾಗ ಬ್ಯಾಟ್ರಿ ಬಿಟ್ಟು ನೋಡಿದ್ರೆ, ಈಗ ನಮ್ಮಲ್ಲಿ ಒಂದು ಕತೆ ಹೇಳ್ತಾರೆ, ಶ್ರೀಕೃಷ್ಣ ಬಾಯಿ ತೆಗೆದ್ರೆ ಅವನಿಗೆ ಯಶೋಧೆಗೆ ಬ್ರಹ್ಮಾಂಡ ಕಾಣಿಸ್ತಂತೆ ಅಂತ. ಆದರೆ ಆರ್ ಎನ್ ಜಯಗೋಪಾಲ್ ಅವ್ರ ಬಾಯಿ ತೆಗೆದ್ರೆ, ಚಿಕ್ಕ ಹುಡುಗ ಆರ್ ಎನ್ ಜಯಗೋಪಾಲ್ ಬಾಯಿ ತೆಗೆದ್ರೆ ಡಾಕ್ಟ್ರಿಗೆ ಕಾಣಿಸಿದ್ದು ಡೆಫ್ತೇರಿಯಾ, ಗಂಟಲು ಫುಲ್ಲು ಆವರಿಸ್ಕೊಂಬಿಟ್ಟಿದೆ ಡೆಫ್ತೇರಿಯಾ. ಡೆಫ್ತೇರಿಯಾ ಆ ಕಾಲದಲ್ಲಿ ಬಹಳ ಭೀಕರವಾದ ರೋಗ, ಅದಕ್ಕೆ ಟ್ರೀಟ್ಮೆಂಟು ಇಲ್ಲ, ಈ ಥರದ ಪೆನ್ಸಿಲಿನ್ ಇಂಜೆಕ್ಷನ್ ಕೂಡ ಇರಲಿಲ್ಲ ಆ ಕಾಲದಲ್ಲಿ. ಈ ಮೊದಲನೇ ಇಬ್ಬರು ಹೆಣ್ಮಕ್ಳನ್ನ ಡೆಫ್ತೇರಿಯಾದಿಂದಲೇ ಕಳ್ಕೊಂಡಿರ್ತಾರೆ, ಗಾಬರಿಯಾಗಿ ಹೋಗ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ನೀವು ಇವನನ್ನು ಆಸ್ಪತ್ರೆಗೆ ಸೇರಿಸಿ, ನೀವು ಅಲ್ಲಾಡೋ ಹೋಗಿಲ್ಲ, ಮತ್ತೆ ಇಂಜೆಕ್ಷನ್ ಟ್ಯೂಬ್ ಚುಚ್ಚಿದ್ರೆ ಅದನ್ನು ತೆಗೆದ್ರೆ ಮತ್ತೆ ಇನ್ನೊಂದು ಸಲ ಚುಚ್ಚಕ್ಕೆ ಅದನ್ನು ಸಿಕ್ಕಲ್ಲ, ಹಾಗೆ ಬಿಟ್ಟಿರ್ತೀನಿ, ನೆಕ್ಸ್ಟ್ ಡೇ ಮತ್ತೆ ಅಲ್ಲಿ ಇದನ್ನು ಔಷಧಿನ ಹಾಕಬೇಕು, ಮೊಗ್ಲಾಗೋಂಗಿಲ್ಲ ಮಗು. 6 ತಿಂಗಳು, ಒಂದಲ್ಲ ಎರಡಲ್ಲ 6 ತಿಂಗಳು ಆರ್ ಎನ್ ಜಯಗೋಪಾಲ್ ಹೀಗೆ ಮಲಗಿರಬೇಕು. ಈ 6 ತಿಂಗಳು ಜಯಗೋಪಾಲ್ ಹೀಗೆ ಮಲಗಿರ್ತಾರಲ್ಲ, ಹೀಗೆ ಮಲಗಿದಾಗ ರತ್ನಬಾಯಿ ಕಥೆಗಳನ್ನು ಹೇಳ್ತಾರೆ. ಯಾವ ಕಥೆಗಳು? ರಾಮಾಯಣ ಹೇಳ್ತಾರೆ, ಮಹಾಭಾರತ ಹೇಳ್ತಾರೆ, ಭಾಗವತ ಹೇಳ್ತಾರೆ, ಅರೇಬಿಯನ್ ಕಥೆಗಳನ್ನು ಹೇಳ್ತಾರೆ, ಶೇಕ್ಸ್ಪಿಯರ್ ಕಥೆಗಳನ್ನು ಹೇಳ್ತಾರೆ, ಚಾರ್ಲ್ಸ್ ಡಿಕನ್ಸ್ ಕಥೆಗಳನ್ನು ಹೇಳ್ತಾರೆ. 6 ವರ್ಷದ ಜಯಗೋಪಾಲ್ ಕೇಳ್ತಾ 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 ಇಂಗ್ಲೀಷ್ ಸಾಹಿತ್ಯದಲ್ಲಿ ಕೂಡ ಅಪಾರವಾದ, ರತ್ನಬಾಯಿ ಅವ್ರಿಗೆ ಅದೆಲ್ಲ ಗೊತ್ತಿದ್ದರಿಂದ, ಅಷ್ಟು ಅವ್ರಿಗೆ ವಿದ್ಯಾಭ್ಯಾಸ ಇದ್ದಿದ್ದರಿಂದ ಜಯಗೋಪಾಲ್ ಮುಂದೆ ಹೇಳ್ಕೊಂಡಿದ್ದಾರೆ. ನಾವು ತುಂಬ ಜನ ನಾವು ಮಾತಾಡುವಾಗ ಆ ಮಾತನ್ನು ಹೇಳ್ತೀವಿ. ಕನ್ನಡದಲ್ಲಿ ಚಿತ್ರಗೀತೆ ಬರೆಯುವಾಗೆಲ್ಲ ರಾಧಾ ಮಾಧವ ವಿನೋದ ಹಾಸ, ಇಲ್ಲಿಂದ ಮುಂದಕ್ಕೆ ಪ್ರೇಮವನ್ನು ಬರೆಯೋಕ್ಕೆಲ್ಲ ಹಿಂಜರಿತಿದ್ದ ಕಾಲದಲ್ಲಿ ಆರ್ ಎನ್ ಜಯಗೋಪಾಲ್ ನಿನ್ನ ಕಣ್ಣ ಕನ್ನಡಿಯಲ್ಲೇ ಎಲ್ಲ ಬರೆದ್ರು. ಹೆಂಗಿದು ಸಾಧ್ಯ ಆಯಿತು ಅಂದರೆ, ಅವ್ರಿಗೆ ರೊಮ್ಯಾಂಟಿಕ್ ಲಿಟ್ರೇಚರನ್ನು ಅವ್ರು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಓದ್ಬಿಟ್ಟಿದ್ರು ಅವರು. ಶೆಲ್ಲಿ, ಕೀಟ್ಸ್, ವರ್ಡ್ಸ್ವರ್ತನ್ನೆಲ್ಲ ಜಯಗೋಪಾಲ್ 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಓದೋದು ಭಾಳ ಜನಕ್ಕೆ ನಾವು ಅಂದ್ಕೊಂಡಿರ್ತೀವಿ, ಸಿನಿಮಾದಲ್ಲಿರೋರಿಗೆ ಭಾಳ ದೊಡ್ಡ ರೀಡಿಂಗ್ ಇರಲ್ಲ ಅಂತ. ನಾನು ಕೇಳಿದ್ದೀನಿ ಜಯಗೋಪಾಲ್ ಅವರು ಶೇಕ್ಸ್ಪಿಯರ್ನ ಇಡೀ ಇಡೀ ನಾಟಕಗಳನ್ನು ಹೇಳೋರು ನೆನಪಿನಿಂದ. ಒಂದು ಚೂರು ನೋಡಿದೆ, ಇಡೀ ಮ್ಯಾಕ್ಬೆತ್ ನಾಟಕ ಹೇಳಿದ್ದನ್ನು ಅವ್ರು ಕೇಳಿದ್ದೀನಿ. ಅಂದರೆ ಆ ಥರದ ಇಂಗ್ಲೀಷ್ ಲಿಟ್ರೇಚರ್ ಆರ್ ಎನ್ ಜಯಗೋಪಾಲಿಗೆ ಗೊತ್ತಿತ್ತು, ಅವ್ರ ಚಿತ್ರಗೀತೆಯ ಶಕ್ತಿ ಇದು ಬಂದಿತ್ತು. ಆಮೇಲೆ ಜಯಗೋಪಾಲ್ 6 ತಿಂಗಳಾದಮೇಲೆ ಗುಣಮುಖ ಆಗ್ತಾರೆ. ಇಷ್ಟೊತ್ತಿಗೆ ಅವನು ಗುರುರಾಜ್ ಅವರ ದೊಡ್ಡ ಮಗ ಪಿ ಯು ಸಿ ಇಂಟರ್ಮೀಡಿಯೇಟಿಗೆ ಬರುವಾಗ, ಹಾಗೆ ಇಂಟರ್ಮೀಡಿಯೇಟ್ ಮೈಸೂರಿನಲ್ಲಿ ನಾಗೇಂದ್ರಯ್ಯರು ಹೇಳ್ತಾರೆ, ಮೈಸೂರು ಬದಲಿ ನಾವು ಬೆಂಗಳೂರಿಗೆ ಹೋಗ್ಬಿಡೋಣ, ಯಾಕಂದ್ರೆ ನಾಟಕ ಕಂಪ್ನಿ ಅಂತೂ ನಮಗಿಂತ ಮನೆ ಅಂತ ಊರು ಅಂತಿಲ್ಲ, ನಾವು ಅಲ್ಲಿ ಇಲ್ಲಿ ಸುತ್ತೋರು. ಅಲ್ಲಿ ಇಲ್ಲಿ ಸುತ್ತೋರಿಗೆ ಮೈಸೂರು ಆದ್ರೂ ಬೆಂಗಳೂರು ಆದ್ರೂ, ಬೆಂಗಳೂರಾದರೆ ಹುಡುಗರಿಗೆ ಬಹಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರಿ ಬೆಂಗಳೂರಿಗೆ ಮಲ್ಲೇಶ್ವರಂ 3ನೇ ಕ್ರಾಸ್ಗೆ ಅವರು ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಮೇಲೆ ಇಷ್ಟು ಈ ಎಲ್ಲ ಓಡಾಟದಲ್ಲಿ ಡೆಫ್ತೇರಿಯಾ ಆಗಿಬಿಟ್ಟು ಆರ್ ಎನ್ ಜಯಗೋಪಾಲಿಗೆ ಸ್ಕೂಲ್ಗೆ ಹೋಗಿಲ್ಲ. ಸರಿ, ಶೇಷಾದ್ರಿಪುರಂ ಕಾಲೇಜಿಗೆ ಕರ್ಕೊಂಡೋಗಿ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು. ಅಷ್ಟೊತ್ತಿಗಾಗಲೇ 9 ವರ್ಷ ಆಗಿಬಿಟ್ಟಿದೆ ಆರ್ ಎನ್ ಜಯಗೋಪಾಲಿಗೆ. ಅಲ್ಲಿ ಮೇಷ್ಟ್ರು ಕೇಳ್ತಾರೆ, ಈ ಹುಡುಗ ಎಲ್ಲ ಹೇಳ್ತಾನೆ, ಇಂಗ್ಲೀಷ್ ಲಿಟ್ರೇಚರ್ ಎಲ್ಲ ಹೇಳ್ತಾ ಇದ್ದಾನೆ ಅವನು, ಇವನು 1ನೇ ಕ್ಲಾಸಿಗೆ ಸೇರಿ ನಾನು ಆ ಈ ಹೇಳ್ಕೊಡಲ್ಲ ಇವನಿಗೆ, ಬೇಡ ಅವ್ನು ಕೆಲಸ ಮಾಡಿ ಒಂದು ಎಕ್ಸಾಮ್ ಬಿಡ್ತೀನಿ ನಾನು, ಅವನು ಅದನ್ನು ಮಾಡಲಿ, ಡೈರೆಕ್ಟ್ 5ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಬಿಡ್ತೀನಿ ಅಂತೇಳಿ. ಹೀಗೆ ಆರ್ ಎನ್ ಜಯಗೋಪಾಲ್ 1ರಿಂದ 4ನೇ ಕ್ಲಾಸ್ ಓದದೆ ನೇರವಾಗಿ 5ನೇ ಕ್ಲಾಸಿಗೆ ಅಡ್ಮಿಷನ್ ಅದು. 5ನೇ ಕ್ಲಾಸ್ನಿಂದ ಅವರ ವಿದ್ಯಾಭ್ಯಾಸ ಕಂಟಿನ್ಯೂ ಆಗುತ್ತೆ. ಜಯಗೋಪಾಲ್ ಇದೇ ಸಂದರ್ಭದಲ್ಲಿ ಸಂಗೀತ ಕಲಿಕೆಯನ್ನು ಶುರು ಮಾಡ್ತಾರೆ ಅವರು, ಬಳ್ಳಾರಿ ಭೀಮಾಚಾರ ಅಂಥೇಳಿ ಅವರ ಹತ್ರ ಅವರು ವಯಲಿನನ್ನು ಕಲಿತಾರೆ. ಜಯಗೋಪಾಲಿಗೆ ಬಹಳ ಮೊದಲಿದ್ದ ಆಸೆ ಏನು ಅಂತಂದರೆ ವಯಲಿನನ್ನು ನುಡಿಸ್ಬೇಕು ಅಂಥೇಳಿ. ಅವರು ಬಹಳ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, MS ಸುಬ್ಬಲಕ್ಷ್ಮಿ ಅಂಥವರಿಗೆ ಪಕ್ಕವಾದ್ಯ ನುಡಿಸ್ತಾರೆ. ಆ ಕಾಲದ ಬಹಳ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ವಯಲಿನ್ ನುಡಿಸ್ತಾರೆ. ಅಂದರೆ ಅವ್ರಿಗೆ ಸಂಗೀತದಲ್ಲಿ ಅಂಥದ್ದೊಂದು ಪರಿಣಿತಿ ಇತ್ತು. 10 ವರ್ಷ ಅವರು ವಯಲಿನ್ ವಾದನವನ್ನು ಕಲಿತಂಥವ್ರು. ಆರ್ ಎನ್ ಜಯಗೋಪಾಲ್ ವಿದ್ಯಾಭ್ಯಾಸದಲ್ಲಿ ಕೂಡ ಬಹಳ ಮುಂದಿದ್ದರು ಅವರು. ಆಮೇಲೆ ಇಂಟರ್ಮೀಡಿಯೇಟಿಗೆ ಸೆಂಟ್ರಲ್ ಕಾಲೇಜಿಗೆ ಬರ್ತಾರೆ. ಸೆಂಟ್ರಲ್ ಕಾಲೇಜಲ್ಲಿ ಬಂದಾಗ ಅವರ ಜೀವನವನ್ನು ಬದಲಾಯಿಸಿದವರು ಇಬ್ಬರು ಬಹಳ ಮುಖ್ಯವಾಗಿ, ಒಬ್ಬರು ವಿ ಸಿ, ಇನ್ನೊಬ್ಬರು ಜಿ ಪಿ ರಾಜರತ್ನ. ಜಿ ಪಿ ರಾಜರತ್ನಂ ಒಂದು ಸಲ ಕ್ಲಾಸ್ಗೆಲ್ಲ ಬಂದ್ಬಿಟ್ಟು ಹೇಳ್ತಾರೆ, ಮಕ್ಕಳೆಲ್ಲ ವಿಶ್ವಾಮಿತ್ರನ ಬಗ್ಗೆ ಒಂದು ಪ್ರಬಂಧ ಬರ್ಕೊಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಆರ್ ನಾಗೇಂದ್ರಯ್ಯ ಹರಿಶ್ಚಂದ್ರ ಸಿನಿಮಾ ಬಂದಿರುತ್ತೆ, ಅದರಲ್ಲಿ ವಿಶ್ವಾಮಿತ್ರನ ಪಾತ್ರವನ್ನು ಸ್ವತಃ ನಾಗೇಂದ್ರಯ್ಯರೇ ಮಾಡಿರ್ತಾರೆ. ಜಯಗೋಪಾಲ್ ಅವರಿಗೆ ವಿಶ್ವಾಮಿತ್ರನ ಸ್ವಭಾವದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇನ್ಸೈಟ್ ತಂದೆಯಿಂದ ಸಿಕ್ಕಿರುತ್ತೆ. ಇವರು ಪ್ರಬಂಧ ಬರೀತಾರೆ, ವಿಶ್ವಾಮಿತ್ರ ಮೇಲ್ನೋಟಕ್ಕೆ ಬಹಳ ಕೆಟ್ಟವನಾಗಿ ಕಾಣಿಸ್ತಾನೆ,
ಆದರೆ ಅವನ ಉದ್ದೇಶ ಇದ್ದಿದ್ದು ಹರಿಶ್ಚಂದ್ರನ ಸತ್ಯವಂತಿಕೆಯನ್ನು ಇಡೀ ಜಗತ್ತಿಗೆ ಸಾರೋದು. ಅವನು ಇಡೀ ಹರಿಶ್ಚಂದ್ರನ ಸತ್ಯವಂತಿಕೆಯನ್ನು ಪ್ರೂವ್ ಮಾಡಿದ ಮೇಲೆ ತನ್ನ ತಪಶಕ್ತಿಯನ್ನು ಸತ್ಯ ಹರಿಶ್ಚಂದ್ರನಿಗೆ ಧಾರೆ ಇರ್ಕೊಡ್ತಾನೆ. ಇದು ಕೂಡ ಮಹಾಭಾರತ ಕಥೆಯಲ್ಲಿ ಇದೆ. ಇದು ಅದರಿಂದ ವಿಶ್ವಾಮಿತ್ರ ಕೆಟ್ಟವನಲ್ಲ, ಅವನು ಒಳ್ಳೆಯವನೇ. ಅವನು ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕಾದ್ರೆ ಕೆಟ್ಟವರಾಗಬೇಕಾಗತ್ತೆ ಅಂತ ಪ್ರಬಂಧ ಬರೀತಾರೆ, ಪ್ರಬಂಧ ಬರೆದು ಕೊಡ್ತಾರೆ ಇಂಟರ್ಮೀಡಿಯೇಟ್ಗಳು. ನೆಕ್ಸ್ಟ್ ಟೈಮು ರಾಜರತ್ನಂ ಬರ್ತಾರೆ ಕ್ಲಾಸಿಗೆ, ಬಂದುಬಿಟ್ಟು ಯಾವನವನು ಜಯಗೋಪಾಲ ಅಂದರೆ ನಿಂತ್ಕೊಳ್ಳೋ ಅಂತ ಹೇಳ್ತಾನೆ. ಆರನ್ ಜಯಗೋಪಾಲ್ ನಿಂತ್ಕೊಂಡ್ರು, ನೀನೇ ನಾ ವಿಶ್ವಾಮಿತ್ರನ ಬಗ್ಗೆ ಬರೆದಿದ್ದು, ನೀನೇ ಸ್ವಂತ ಯೋಜನೆ ಬರೆದಿಯೋ, ಯಾರು ಹೇಳ್ಕೊಟ್ರ? ಇಲ್ಲ, ನನ್ನ ತಂದೆ ಹಿಂಗೆ. ಓ, ನಾಗೇಂದ್ರ ಯಾರ ಮಗನಾ ನೀನು? ತುಂಬ ಚೆನ್ನಾಗಿ ಬರೆದಿದ್ಯಾ, ಆಗಾಗಿ ಬಂದು ನೋಡ್ತಾ ಇರು. ಈ ರಾಜರತ್ನ ಒಡನಾಟ ಬಂದ ಮೇಲೆ ಜಯಗೋಪಾಲ್ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟೋದಕ್ಕೆ ಶುರುವಾಗತ್ತೆ. ಅವರು ಒಂದು ಹಾಡನ್ನು ಬರೀತಾರೆ, ಒಂದು ಕವನ ಬರೀತಾರೆ. ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘ ಬಹಳ ಪ್ರಸಿದ್ಧವಾದ ಈ ಕನ್ನಡ ಸಂಘದ ಕಾರ್ಯದರ್ಶಿ ಆಗ್ತಾರೆ ರಂಜಿ ಗೋಪಾಲ್. ನೀನಿದ್ದರೇನು ಹತ್ತಿರ ಅಂತ ಒಂದು ಹಾಡು. ಆ ಹಾಡನ್ನು ಕಾಲೇಜ್ ಸೆಂಟ್ರಲ್ ಕಾಲೇಜ್ ಕನ್ನಡ ಸಂಘದ ವಿದ್ಯಾರ್ಥಿ ಪತ್ರಿಕೆಗೆ ಬರೀತಾರೆ. ಪತ್ರಿಕೆಗೆ ಬರೆದಿದ್ದು ನಿಮಗೆ ಆಶ್ಚರ್ಯ ಆಗ್ಬೋದು, 14 ವರ್ಷ ಆದ ಮೇಲೆ ಅದು ಚಿತ್ರಗೀತೆ ಆಗುತ್ತೆ. ನಮ್ಮಲ್ಲಿ 14 ವರ್ಷ ಇಟ್ಟರೆ ಅದು ಏನೋ, ನಮ್ಮಲ್ಲಿ ಹಾಡು ಬರೆದು ಕೂಡಲೇ ಹಿಟ್ಟಾಗ್ಬಿಡ್ಬೇಕು, ಅದು ಏನೋ ಹಿಟ್ಟಾಗುತ್ತೆ. ಆದರೆ 14 ವರ್ಷ ಆದಮೇಲೆ ಈ ಹಾಡು ಹಿಟ್ಟಾಗುತ್ತೆ. ಇಂತಹ 100+ ಹಿಟ್ ಹಾಡುಗಳನ್ನು ಆರ್ ಎನ್ ಜಯಗೋಪಾಲ್ ಕೊಟ್ಟಿದ್ದಾರೆ. ಆ ಹಿಟ್ ಹಾಡುಗಳ ಕಥೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.